ಅಪ್ಪನಿಗೆ ಗಿಫ್ಟ್ ತಗೋಬೇಕು ಅಂತ ಹೇಳ್ಬಿಟ್ಟು ನಾವು ಬ್ರಿಗೇಡ್ ರೋಡ್ಗೆ ಬಂದಿದ್ದೀವಿ. ಹೋಗೋಣ, ನಮ್ಮ ಅಪ್ಪನ ಬರ್ಡೆ ಸರ್ಪ್ರೈಸು, ಗಿಫ್ಟ್ ಕೊಡೋಣ. ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಕ್ಯಾಪ್ಚರ್ ಮಾಡೋಣ. ನಾನು ಗಿಫ್ಟ್ ಅಂತ ಬಿಗ್ ಬಜೆಟ್ ಗಿಫ್ಟ್ ಯಾವ್ದು ಅಂತ ಹೇಳಿದ್ರೆ ಅದಿದ್ದೇನೆ. ಹ್ಯಾಪಿ ಬರ್ಡೇ. ಹಲೋ, ಲಾಂಗ್ ಟೈಮ್. ಏನ್ ಗೊತ್ತಾ, ಜೂನಲ್ಲಿ ಅಮ್ಮನ ಬರ್ಡೆ ಆಯ್ತು, ಈ ನವೆಂಬರ್ ಅಲ್ಲಿ ಅಪ್ಪನ ಬರ್ಡೆ ಬರ್ತಾ ಇದೆ. ನಾನು ನೇಪಾಳಿಂದ ಟ್ರಿಪ್ ಮುಗಿಸ್ಕೊಂಡು ಬಂದಾಯ್ತು. ಸೊ ಇವಾಗ ಅಪ್ಪನಿಗೆ ಗಿಫ್ಟ್ ತಗೋಬೇಕು ಅಂತ ಹೇಳ್ಬಿಟ್ಟು ನಾವು ಬ್ರಿಗೇಡ್ ರೋಡ್ಗೆ ಬಂದಿದ್ದೀವಿ. ನನಗೆ ಶಾಪಿಂಗ್ ಮಾಡೋಕ್ಕೂ ಒಂದಿನ ಬ್ರಿಗೇಡ್ ರೋಡ್ಗೆ ಬಂದಿಲ್ಲ, ಆದರೆ ನಮ್ಮ ಅಪ್ಪಂಗೆ ಶಾಪಿಂಗ್ ಮಾಡೋಕ್ಕೆ ಬ್ರಿಗೇಡ್ ರೋಡ್ಗೆ ಬಂದ್ವಿ. ಎಲ್ಲ ಹುಡುಕಿದ್ವಿ, ಅವ್ರಿಗೆ ಒಂದು ಇಂಪಾರ್ಟೆಂಟ್ ಆಗಿರೋ ವಸ್ತು ಬೇಕಾಗಿತ್ತು, ಅದು ಮೊಬೈಲು. ಯಾಕಂದ್ರೆ ತುಂಬ ಹಳೇದು ಯೂಸ್ ಮಾಡ್ತಾ ಇದ್ರು, ಅಪ್ಗ್ರೇಡ್ ಆಗೋಣ ಅಂತ ಹೇಳ್ಬಿಟ್ಟು ಮೊಬೈಲ್ ತಗೊಳ್ಳೋಣ ಅಂತ ಹೇಳಿ ನಾನು ನಮ್ಮಅಮ್ಮ ಇಬ್ರು ಬಂದಿದ್ದೀವಿ. ಜೊತೆಯಲ್ಲಿ ಇವತ್ತು ನಮ್ಮ ಅಪ್ಪನಿಗೊಂದೇ ಗಿಫ್ಟ್ ಅಲ್ಲ, ನಾನು ಕೂಡ ಹೊಸ ಮೊಬೈಲ್ ತಗೊಂಡಾಯ್ತು. ಸೊ ಬರೋಬ್ಬರಿ ಏನಿಲ್ಲ ಅಂದ್ರು ಲಾಟ್ರಿ ಶಾಪಿಂಗ್ ಮಾಡಿದೀವಿ ಇವಾಗ. ಅದಕ್ಕಿಂತ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಇದು ನಮ್ಮ ಅಪ್ಪಂದು ಫಸ್ಟ್ ಸರ್ಪ್ರೈಸ್ ಅಂತ ಹೇಳ್ಬೋದು. ಯಾವಾಗ್ಲೂ ನಮ್ಮ ಅಮ್ಮಂಗೆ ಕೊಡ್ತಿದೆ, ಆದ್ರೆ ಇದು ನಮ್ಮ ಅಪ್ಪಂಗೆ ಫಸ್ಟ್ ಸರ್ಪ್ರೈಸು. ಸೊ ಹಾಗಾಗಿ ಇವತ್ತು ಕೊಡೋಣ ಅಂತ ಹೇಳಿ ನಾನು ಕೂಡ ಒನ್ ಪ್ಲಸ್ ಮೊಬೈಲ್ ತಗೊಂಡಿದ್ದೀನಿ. ಒನ್ ಪ್ಲಸ್ 11R ತಗೊಂಡಿದ್ದೀನಿ. ಹಾಗೆ ನಮ್ಮ ಅಪ್ಪನಿಗೆ ಒಂದು ಓಪೋ ಕೊಡ್ಸಿದ್ದೀನಿ. ಸೊ ಭರ್ಜರಿ ಬಂಪರ್ ಲಾಟ್ರಿ ಇವತ್ತು. ಹೋಗೋಣ, ನಮ್ಮ ಅಪ್ಪನ ಬರ್ಡೇ ಸರ್ಪ್ರೈಸ್, ಗಿಫ್ಟ್ ಕೊಡೋಣ. ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಕ್ಯಾಪ್ಚರ್ ಮಾಡೋಣ. ಇವತ್ತು ಅವ್ರು ವಾಂಟೆಡ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಆಕ್ಚುಲಿ ಅವರು ನನಗೆ ತುಂಬ ಮಾಡಿದ್ದಾರೆ, ತುಂಬ ಕೊಡ್ಸಿದ್ದಾರೆ, ಎಲ್ಲ ಮಾಡಿದ್ದಾರೆ. ಭೀಮನ್ ಕೊಡ್ಸಿರೋದು ಅವರೇನೆ, ತುಂಬ ಮಾಡಿಬಿಟ್ಟಿದ್ದಾರೆ. ಬಟ್ ನಾನು ಗಿಫ್ಟ್ ಅಂತ ಬಿಗ್ ಬಜೆಟ್ ಗಿಫ್ಟ್ ಯಾವುದು ಅಂತ ಹೇಳಿದ್ರೆ ಅದಿದ್ದೇನೆ. ಇದುವರೆಗೂ ಸಣ್ಣ ಪುಟ್ಟ ಎಲ್ಲ ಕೊಡಿಸ್ತಾ ಇದ್ವಿ, ಅಮ್ಮನಿಗೂ ಬಿಗ್ ಬಜೆಟ್ ಗಿಫ್ಟ್ ಆಯಿತು, ಸಲ ಅಪ್ಪಂಗೂ ಬಿಗ್ ಬಜೆಟ್ ಗಿಫ್ಟ್ ಆಯಿತು. ಇಲ್ಲಿಗೆ ಈ ವರ್ಷದ ಗಿಫ್ಟ್ ಮುಕ್ತಾಯವಾಗ್ತಾ ಇದೆ. ಇನ್ನೂ ನನ್ನ ಕೈಲಿ ಆಗಲ್ಲ, ಆಗಲೇ ಟ್ರಿಪ್ ಎಲ್ಲ ಹೊಡ್ಕೊಂಬಂದು ಫುಲ್ ಖಾಲಿ ಖಾಲಿ ಆಗ್ಬಿಟ್ಟಿದ್ದೀನಿ. ಸೊ ಇವಾಗ ನಾನು ನಮ್ಮ ಅಮ್ಮ ಇಬ್ರು ಶಾಪಿಂಗ್ ಮಾಡಿದ್ವಿ ಬ್ರಿಗೇಡ್ ರೋಡ್. ನಮ್ಮಪ್ಪ ಇವಾಗ ಡ್ಯೂಟಿಯಿಂದ ಬಂದಿದ್ದಾರೆ. ಆಯ್ತು, ಕುಡಿ ಕುಡಿಯಪ್ಪ. ಆಯ್ತು ಕುಡಿ, ಸ್ವಲ್ಪ ನೀರು ಕುಡಿ. ಅಲ್ಲೋಡಲ್ಲಿ ಕಣ್ಬಿಡೋದ ಹ್ಯಾಪಿ ಬರ್ಡೇ. ಸ್ಪೀಕರ್ ಅದ್ ಬಿಡು, ಆ ಸೈಡಲ್ಲಿ ಇಡೋದು. ಅಪ್ಪ ನೀನ್ ಮಾಡಿರೋ ತುಂಬಾ ಇದೆ, ಆದ್ರೆ ನಾನು ಮಾಡ್ತಿರೋದು ಚಿಕ್ಕದು, ನನಗೆ ಅಷ್ಟು ದೊಡ್ಡದೆಲ್ಲ ಕೊಡ್ಸಕ್ ಆಗಲ್ಲ. ನನ್ ಕೈಲಾಗಿರೋದು ಕೊಡ್ಸಿದೀನಿ. ಎಷ್ಟು ಅಂತೆಲ್ಲ ಕೇಳ್ಬಾರ್ದು, ಇಯರ್ ಫೋನ್ ಸಮೇತ. ಹ್ಯಾಪಿ ಬರ್ಡೇ ಅಡ್ವಾನ್ಸ್. ಆಮೇಲೆ ಪಾರ್ಟಿ ಇವಾಗ ಫಸ್ಟ್ ಗಿಫ್ಟ್ ಕೊಟ್ಬಿಡೋದು, ಒಂದು ವಾರಕ್ಕೆ ಮುಂಚೆನೆ ಗಿಫ್ಟ್ ನಾವು ಕೊಟ್ಟಿದೀವಿ. ಅಡ್ವಾನ್ಸ್ ಓಪನ್ ಮಾಡು ಮೊಬೈಲು. ನೆಕ್ಸ್ಟ್ ನಿಂದು ಟ್ರೀಟು, ಇವಾಗ ನಮ್ದು ಆಗೋಯ್ತು ಟ್ರೀಟು. ಸ್ಪೀಕರು ನಾನು ಅದು ಆಮೇಲೆ ತೋರಿಸ್ತೀನಿ, ಮೊಬೈಲ್ ಓಪನ್ ಮಾಡಪ್ಪ. ನಿಜವಾಗಿ ಓಪನ್ ಮಾಡು, ಸೀಲ್ ಓಪನ್ ಆಗಿದೆ. ಎಷ್ಟು ಅಂತೆಲ್ಲ ಕೇಳ್ಬಾರ್ದು, ಏನಕ್ಕೆ ಕಾಸಿಗೆ ಕಾಸು ಏನಕ್ಕೆ ಕೇಳ್ತೀಯಾ? ಮೊಬೈಲ್ ಬೇಕು ಅಂದಿದ್ದು ಮೊಬೈಲ್ ಕೊಡ್ಸಿದ್ದೀನಿ, ಲಜ್ಜ ಮಾಡು. ಆದ್ರೆ ಸತಿ ನಿನ್ ಬ್ರ್ಯಾಂಡ್ ಚೇಂಜ್ ಮಾಡಿದ್ದೀನಿ. ರೇಟ್ ಅಲ್ಲಿ ಏನಕ್ಕೆ ಕೇಳ್ತೀಯಾ? ನಾ ಸೆಟ್ಟಿಂಗ್ ಮಾಡ್ಕೊಡ್ತೀನಿ ಬಿಡಿ, ಮಾಡ್ಕೊಡ್ತಾರೆ ಎಲ್ಲ ಕ್ಲೀನಾಗಿ. ರಿಕವರಿ ಏನ್ ಬೇಡ ಬೇಡ, ನಾನು ಮಾಡ್ಕೊಡ್ತೀನಿ. ಅದ್ ಖುಷಿ ಆಯ್ತಾ? ಹೋಗ್ಲಿಯಾ